ಅನ್ಸ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಅದು ಅಣ್ಣ ಗುಡಿಗೆ ದೀಪೋತ್ಸವಕ್ಕೆ ಬಂದವ್ರೆ. ನಗ್ ನಗ್ನ ಮಾತಾಡ್ತಿದ್ರು. ಆಕ್ಚುಲಿ ನನ್ ಡೌಟು ಸರಿಯಾಗಿ ಇತ್ತು, ಆದ್ರೆ ನೀನೇ ನನ್ ಬಾಯಿ ಮುಚ್ಚಿದ್ದು. ಅವತ್ತು ಅವಳ ಅತ್ತೆ ಮನೆಗೆ ಬಂದಿದ್ದು ಕೂಡ ಕಂಟಿಗೆ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಅವನು ಬೇರೆ ಯಾರು ಬಂದಿಲ್ವಾ ಅಂತ ಕೇಳ್ದ. ನಿನಗ್ ನೆನ್ಪಿದ್ಯಾ? ಅಲ್ಲ, ಬೇರೆ ಯಾರು ಬಂದಿದ್ದಿಲ್ಲವಾ? ಈ ವಿಷಯ ನನ್ ತಲೆಯಲ್ಲಿ ಕುರಿತಾನೆ ಇದೆ. ನಿನ್ನೆ ರಾತ್ರಿನೇ ಡೈರೆಕ್ಟ್ ಆಗಿ ಹೋಗಿ ಮಾತಾಡೋಣ ಅನ್ಕೊಂಡೆ. ಈಗ್ಲೇ ಹೋಗಿ ಅತ್ತೆ ಹತ್ರ ಎಲ್ಲಾ ವಿಷಯನೂ ಮಾತಾಡ್ತೀನಿ. ಪೂರ್ವಿ ನಿಂತ್ಕೋ. ನೀನು ಬಂಗಾರಮ್ಮನ್ ಮನೆಗೆ ಹೋಗಿ ಅವ್ರ ಹತ್ರ ವಿಷಯ ಮಾತಾಡೋದು ಬೇಡ. ಸುಮ್ನೆ ವಿಷಯ ದೊಡ್ಡದಾಗತ್ತೆ ಕಣೆ. ಈಗೇನು ನಿನಗ್ ಡೌಟ್ ಬಂದಿದೆ ತಾನೆ? ವೇಟ್ ಮಾಡಿ ನೋಡೋಣ. ಸುಮ್ ಸುಮ್ನೆ ವಿಷಯನ ಬಂಗಾರಮ್ಮನ್ ಗಮನಕ್ಕೆ ತರೋದ್ ಬೇಡ ಕಣೆ. ಮೋಮ್, ಇದ್ ನಿನ್ನ ಚಿಕ್ಕ ವಿಷಯ ಆಗಿರ್ಬೋದು, ಆದ್ರೆ ನನಗ್ ಆಗಲ್ಲ. ನಾನು ಈಗ್ಲೇ ಹೋಗಿ ಮಾತಾಡ್ತೀನಿ. ನನ್ನನ್ನ ನೀನ್ ತಡಿಬೇಡ. ಪೂರ್ವಿ, ಉಲಿಯಪ್ಪ ಅಣ್ಣನ್ ವಾಡಿ ನೋಡ್ಲ, ಈಕಿತ ದಸರಾ ಕುಸ್ತಿಗೆ ಹೆಸರು ಕೊಡ್ಬೋದು. ಕುಸ್ತಿ ಎರಡು ಕಾಟ್ ಹೊಡೆದು ಕೈಕಾಲ್ ಕುತ್ತ ಮಾಡಿ ನೀನ್ ಮಲಗ್ತೇನೆ ನೋಡು, ಹಾಗಂತ ಅನ್ಕೊಂಡಿದ್ಯಾ? ಕುಸ್ತಿ ಎಲ್ಲ ಕಷ್ಟ ಗೊತ್ತುಂಟ. ಲೇ, ಅಂದ್ರೆ ಅಣ್ಣನ್ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ತಿದ್ಯಲ್ಲ? ನಾನು ಹಾಗೆ ಹೇಳಿದ್ನ, ಅದಕ್ಕೆ ಪ್ರಾಕ್ಟೀಸ್ ಬೇಕು. ಮಾರ ಮಾಡ್ತಾರೆ. ಅಣ್ಣಯ್ಯ ವ್ಯಾಯಾಮ ಮಾಡ್ತಿದ್ರೆ ನೀವಿಬ್ರು ಆರಾಮಾಗಿ ನಿಂತಿದ್ದೀರಾ? ಆರಾಮಾಗಿ ನಿಂತಿಲ್ಲ ಸಿಸ್ಟರ್. ಪಾಪ, ಅವ್ರು ಮಾಡೋದನ್ನ ನೋಡಿನೇ ನಮ್ಗೆ ಸುಸ್ತಾಗ್ತುಂಟು ಅಲ್ವಾ? ಹೌದು. ಮತ್ತೆ ನಿನ್ನೆ ಅವ್ವ ಏನಾದ್ರೂ ಸ್ನೇಹನ ವಿಡಿಯೋ ಕಾಲ್ ಅಲ್ಲಿ ನೋಡಿ ಇವಳೆ ಪುಟ್ಟಕ್ಕನ ಎಳ್ಳೆ ಮಗಳು ಅಂತ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ವ್ಯಾಯಾಮ ಎಲ್ಲ ಆಗ್ತಿತ್ತ? ದೇವರು ನಮ್ ಕಡೆಗೆ. ಅವನ ಎಷ್ಟ್ ದಿನ ಅಂತ? ಅದೇ ನಂಗೂ ಗೊತ್ತಾಯ್ತಾರವ. ನೀನ್ ಎಲ್ ಸ್ನೇಹಂಗ್ ನಿಜ ಹೇಳ್ಬಿಡ್ತೀಯ ಅಂತ ಭಯ ಪಡ್ತಿದ್ದೆ. ಪುಟ್ಟಕ್ಕನ್ ಮಗಳನ್ ತೋರಿಸಿ ಲವ್ವ ಬೇರೆ, ನನ್ಗಂತೂ ಭಯಾನೇ ಆಗೋಗಿತ್ತು. ನಾನು ಸ್ನೇಹ ಅಂತ ಎಲ್ಲ ಹೇಳ್ಬಿಡಮ್ಮ ಅಂತಾನೆ ಹೋಗಿದ್ದು, ಆದ್ರೆ ಇವನು ಮತ್ತೆ ಆ ನಾಗ ಸೇರ್ಕೊಂಡು ಬೇರೆ ರೂಟೆ ಹಾಕ್ಬಿಟ್ರು. ಏನ್ ಮಾಡಿದ್ರು? ನಾನು ಹೇಳ್ತಿರಣ್ಣ, ಅದು ದೊರೆ ಅವನಲ್ಲ, ಅವನು ಅಣ್ಣನ್ ತಾವ್ ಬಂದು ಮಾತಾಡೋನೆ. ಆ ದೊರೆ ಸ್ಯಾನೆ ಒಳ್ಳೆಯವನಂತೆ, ಅವನಿಗೂ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಆಸೆ ಐತಂತೆ. ನೀವು ಹೋಗಿ ಅಣ್ಣನ್ ತವ ಮಾತಾಡಿ, ಅವರೇ ಎಲ್ಲ ಹೇಳ್ತಾರೆ. ಅಂದ್ರೆ ಸ್ನೇಹನ್ ಪ್ರಕಾರ ನಿನ್ಗೆ ದೊರೆ ಯಾರಂತ ಗೊತ್ತಾ? ಮತ್ ನೀನೇನ್ ಅಣ್ಣಯ್ಯ ಮಾತಾಡ್ದೆ? ಮಾತಾಡಕ್ ಬಿಟ್ರಲ್ಲ, ಎಲ್ಲ ಅವಳೆ ಮಾತಾಡಿದ್ಲು. ನೀವ್ ನನ್ ಫ್ರೆಂಡ್ ಇರೋದ್ನ ನೇರವಾಗಿ ಹೇಳಿ. ನನ್ ಕೊರತೆಗಳನ್ನ ಮಿಸ್ಟೇಕ್ಸ್ನ ಪಾಯಿಂಟ್ ಔಟ್ ಮಾಡಿ ಹೇಳಕ್ಕೆ ನಂಗ್ ಬೇರೆ ಯಾರು ಇಲ್ಲ. ಆಮೇಲೆ ಶ್ರೀ, ಈ ದೊರೆ ಯಾರು ಅಂತ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡಿಡಿಯಣ್ಣ. ಈ ವಿಷಯದಲ್ಲಿ ನಾನು ನೀವು ಪಾರ್ಟ್ನರ್. ಆದ್ರೆ ಅವಳ್ ಮಾತಾಡೋವಾಗ ಯಾವ್ದೇ ಕಾರಣಕ್ಕೂ ಈ ಹುಡ್ಗಿನ್ ಕಳ್ಕೋಬಾರ್ದು ಅಂತ ಫೀಲಿಂಗ್ ಉಟ್ಕೊಂಡ್ಬಿಡ್ತಂಗೇವ. ಇದೇ ಕಾರಣಕ್ಕೆ ನಾನು ನಾಗ ಅತ್ತಿಗೆ ತವ ಹಿಂಗ್ ಹೇಳಿದ್ದು. ಅತ್ತಿಗೆ ಆದಷ್ಟು ಶಾಂತವಾಗಿ ನಿನ್ನ ಹತ್ರ ಮಾತಾಡಿದ್ರಲ್ವೇನ? ನೀನು ಅತ್ತಿಗೆ ತವ ಪ್ರೀತಿ ಹೇಳಕ್ಕಾಗೋದು? ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಮಾತಾಡ್ತಿದ್ಯಾ, ಕರೆಕ್ಟ್ ಅಣ್ಣ. ಅತ್ತಿಗೆ ಓಸಿ ಸಾಫ್ಟ್ ಆಗಿ ಮಾತಾಡ್ಲಿ ಅಂತ ನಾನು ನಾಗ ಸೇರ್ಕೊಂಡು ಕತೆ ಕಟ್ಟಿದ್ವಿ ಕಣಣ. ಇನ್ಮ್ಯಾಕೆ ಅಣ್ಣ, ನೀನ್ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಿನ್ ಕೈಯಾಗೈತೆ. ಅಣ್ಣಯ್ಯ, ನೀನ್ ಮೊದ್ಲು ಸ್ನೇಹನ್ ಹತ್ರ ಇನ್ನಷ್ಟು ಕ್ಲೋಸ್ ಆಗು. ಅವ್ಳಿಗೆ ನೀನ್ ಅಂದ್ರೆ ಇಷ್ಟ ಆಗತ್ತೆ. ನಿನ್ ಪ್ರೀತಿ ಹೇಳ್ಕೊ, ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ಅವ ತಿಂಡಿ ಕರೀತಿದ್ದಾಳೆ, ಬಾ. ನಂಗೋಸ್ಕರ ಅವಳ ಪ್ರೀತಿನೇ ಬಿಟ್ಕೊಡಕ್ ತಯಾರಾಗವಳೆ ನನ್ ತಂಗ್ಯವ.
ಬಿಡಕಿಲ್ಲ. ಬಾಬಾ ಮತ್ತೆ ತಂಗಿಯವನ್ನ ಒಂದ್ ಮಾಡೆ ಮಾಡ್ತೀನಿ. ಬಾಣೆ ಬಾ ಚಂದ್ರು ಕುತ್ಕ. ಏನವ್ವ ಹಬ್ಬ ಜೋರ? ಏ ಮೆಸ್ ನಡ್ಸೋರ್ಗೆ ಏನಪ್ಪೆ, ದಿನ ಹಬ್ಬವೇ. ಇವತ್ತೊಂದು ಈಟು ಜಾಸ್ತಿ ಅಲಂಕಾರ ಆಟೆಯ. ಕುತ್ಕ ಕುತ್ಕ. ಏನ್ ಕೊಡನಪ್ಪ? ಪರವಾಗಿಲ್ಲಪ್ಪ, ಏನು ಬೇಡ. ನೀವು ಹಬ್ಬ ತಯಾರಿ ಮಾಡ್ಕೋತಾ ಇದ್ದೀರಾ, ಮಾಡ್ಕೊಳ್ಳಿ. ಸುಮ್ಮನೆ ಬಂದೆ, ಹೊರಗಡೆ ಮಾತಾಡೋಣ ಅಂತ ಸ್ನೇಹ ಕೇಳಿದೆ, ಅದಕ್ಕೆ ಬಲವಂತ ಮಾಡಿ ಇಲ್ಲಿಗೆ ಕರ್ಕೊಬಂದ್ಲು. ನಾನುವೇ ನೀನ್ ಬಂದಾಗ ಎಲ್ಲಾನು ಬಾರಪ್ಪ ಒಳಗೆ ಕುತ್ಕ, ಒಳಗೆ ಕುತ್ಕೊಂಡು ಊಟ ಮಾಡು ಅಂತ ಎಷ್ಟು ಸಲ ಕರೆದೀವ್ನಿ. ನೀನು ಎಲ್ರಂಗೆ ಮೆಸೊಳಗೆ ಬಂದು ಕುತ್ಕೊಂಡು ಊಟ ಮಾಡ್ತೀಯ. ನನ್ನ ಮಕ್ಕಳು ಬಾಯಿ ತುಂಬ ನಿನ್ನ ಅಣ್ಣಯ್ಯ ಅಂತ ಕರೀತಾರೆ, ಅದು ತಕ್ಕಂಗೆ ನೀನು ನಡ್ಕೋತಾ ಇದೀಯ ಅಂತದ್ರಲ್ಲಿ ಒಳಗೆ ಬಂದು ಕುತ್ಕೊಂಡು ಊಟ ಮಾಡೋದು ಸರಿಯಲ್ವೇ? ಅವ ಅಣ್ಣಯ್ಯ ಅದನ್ನು ಕೂತ್ಕೊಂಡು ತಿನ್ಬಾರ್ದು, ಎದ್ದು ನಿಮ್ ಜೊತೆ ಕೈ ಜೋಡಿಸ್ಬೇಕು. ಅಣ್ಣಯ್ಯ ಕೂತ್ಕೊ ನೀನು. ಅವ್ವ ಮಗಳು ಮಾತಲ್ ಕಟ್ ಹಾಕ್ಬಿಡ್ತೀರ? ಅವ್ವ ಸ್ನೇಹಂಗಿ ಮಾತಿನ ಬಲ ಬಂದಿದ್ದೆ ನಿಮ್ಮಿಂದ, ಡೌಟೇ ಇಲ್ಲ. ಅಣ್ಣಯ್ಯ ನಮ್ಮವ್ವ ಏನಾದ್ರೂ ಓದಿದ್ರೆ ದೊಡ್ಡ ಲಾಯರ್ ಆಗ್ತಿದ್ಲಲ್ಲ. ಹಾ ಸ್ನೇಹ, ನಾನೇ ಅವ್ರಿಗೆ ಜೂನಿಯರ್ ಆಗ್ತಿದ್ದೆ ಅಲ್ವಾ ಅವ? ಹೌದಂತೆ. ನೀವಿಬ್ರು ನನ್ನ ಆಡ್ಕತ್ತಿದ್ದೀರ ಸ್ನೇಹ. ಅಣ್ಣಯ್ಯನ್ಗೆ ತಿಂಡಿ ತಂದ್ಕೊಡು. ಅಣ್ಣಯ್ಯ ಹೊರಗ್ ನಿಂತ್ ಮಾತಾಡಕ್ ಬಂದೆ ಅಂದಾಗ್ಲೇ ಗೊತ್ತಾಯ್ತು ನೀನ್ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿರ್ತೀಯ ಅಂತ. ನೀನ್ ಇನ್ನು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ಯ? ನೀನ್ ಏನೇ ಹೇಳು, ನಾನ್ ಬಂಗಾರಮ್ಮನ ಹತ್ರ ಮಾತಾಡ್ಬೇಕಿತ್ತು. ನಂಗ್ ಯಾಕೋ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ನಾನು ಅವ್ರ ಮನೆವರೆಗೂ ಹೋಗಿ ನೀನ್ ತಡೆದು ಬಿಟ್ಟೆ. ಇಲ್ಲ ಸ್ನೇಹ, ನೀನ್ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಒಂದು ಕೆರಡಾಗಿರೋದು ವಸ್ತು ನನಗೆ ಸಪೋರ್ಟ್ ಆಗಿ ನಿಲ್ತಿಲ್ಲ. ಈಗಂತ ಶುರು ಆಗಿದೆ. ನೀನ್ ಯಾಕೆ ಅಣ್ಣಯ್ಯ ಹಾಗನ್ಕೋತೀಯ? ಅತ್ತಿಗೆ ಮಾತಲ್ಲೂ ನ್ಯಾಯ ಇದೆ. ಆದ್ರೆ ಹಾಗಂತ ನೀನ್ ನಿಮ್ಮ ಅವ್ವನ್ ವಿರುದ್ಧ ಹೋಗಿ ಅತ್ತಿಗೆನ ಕರ್ಕೊಂಡ್ ಬಾ ಅಂತ ನಾನು ಹೇಳಿದ್ರೆ ಅದು ತಪ್ಪಾಗತ್ತೆ.